ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗಿರೋದ್ರಿಂದ ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದೇವೇಗೌಡರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಮ್ಮ ಹೊಂದಾಣಿಕೆ ಬರುವಂತ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಇಬ್ಬರು ಸೇರಿ 28ಗೆ 28 ಲೋಕಸಭಾ ಕ್ಷೇತ್ರ ಗೆಲ್ಲುವುದು ನಿಶ್ಚಿತ ನಿಶ್ಚಿತ ನಿಶ್ಚಿತ. ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಅಧಿಕಾರ ಮದದಿಂದ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತೊಗಲಕ್ಕೆ ದರ್ಬಾರ್ ನಡೆಸಿದ್ದಾರೆ. ನಾನು ಕೇಳ್ತೇನೆ ಈ ಕಾಂಗ್ರೆಸ್ನವ್ರಿಗೆ, ನಿಮ್ಮ ಯೋಗ್ಯತೆಗೆ ಹೋದ ಬಾರಿ ಲೋಕಸಭೆಗೆ ಗೆದ್ದದ್ದು ನಿಮಗೆ ಕೇವಲ 52 ಸೀಟು ಮಾತ್ರ. ಈಗ ಹೇಳ್ತಾ ಇದ್ದೀರಾ ನಾವು ಅಧಿಕಾರಕ್ಕೆ ಬಂದ್ರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ. ನಾನು ಕೇಳ್ತೇನೆ ಈ ಕಾಂಗ್ರೆಸ್ನ ಮುಖಂಡರಿಗೆ, ಹೋದ ಸಾರಿ 52 ಲೋಕಸಭಾ ಕ್ಷೇತ್ರ ಗೆದ್ದಿದ್ರಲ್ಲ, ಅಷ್ಟಾದ್ರೂ ಗೆದ್ದು ತೋರಿಸಿ ನೋಡೋಣ ಅನ್ನೋ ಸವಾಲನ್ನು ನಾನು ಹಾಕ್ತೇನೆ ಈ ಸಂದರ್ಭದಲ್ಲಿ. ರಾಜ್ಯದ ಜನ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಮುಂದೆ ಬರಬೇಕು ಅಂತಲೂ ಅಪೇಕ್ಷೆ ಇದೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದ್ರೆ, ಈ ದೇಶದ ಅಭಿವೃದ್ಧಿ ಅವರಿಗೆ ಬೇಕಾಗಿಲ್ಲ, ಹೊರದೇಶಗಳಲ್ಲಿ ಭಾರತದ ಗೌರವ ಹೆಚ್ಚಾಗ್ತಿದೆ, ಇದನ್ನು ಸಹಿಸಕ್ಕಾಗ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇಡೀ ವಿಶ್ವವೇ ಹಾಡಿ ಹೊಗಳ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನ ಸಹಿಸ್ತೇನೆ, ಮನಬಂದಂತೆ ಮಾತನಾಡುತ್ತಿದ್ದಾರೆ. ಕೇಂದ್ರದಿಂದ ಅನ್ಯಾಯ ಆಗಿದೆ. ಏನ್ ಅನ್ಯಾಯ ಆಗಿದೆ ಹೇಳ್ತೀರಾ ಯಾವ್ದಾರು ಒಂದು ಎರಡನ್ನ? ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ವಿಶ್ವವೇ ಅಚ್ಚರಿಯಿಂದ ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದೆ. ಬೇರೆ ಬೇರೆ ದೇಶಗಳಿಗೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ಹಣಕಾಸಿನ ನೆರವನ್ನು ಕೊಡೋದ್ರ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಿರೋ ಈ ಸಂದರ್ಭದಲ್ಲಿ. ನಾನು ಕೇಳ್ತೇನೆ, ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ, ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ. ಈ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತೇನೆ, ನೀವು ಯಾವುದೋ ರಾಜಕೀಯ ದೊಂಬರಾಟದಲ್ಲಿ ತೊಡಗಿದ್ದೀರಾ? ಕೇವಲ ಹಣ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ಬಿಸಿ ಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆ ನಿಮ್ಮಲ್ಲಿ ಏನಿದೆಯಲ್ಲ, ನಾನು ಸವಾಲಾಗ್ತೇನೆ. ಹೋದ ಸಾರಿ ಗೆದ್ದಷ್ಟು ಸೀಟ್ ಗೆಲ್ಲಕ್ಕೆ ನಿಮ್ಗೆ ತಾಕತ್ ಇದೆಯೇನು ಹೇಳಿ? ಯಾವ್ದಾದ್ರು 4-5 ದಿವಸ ನೀವು ಗೆಲ್ಲುವಂತಹದ್ದನ್ನ. ಈ ಬಾರಿ ನಾವು ನೀವೆಲ್ಲ ಪ್ರಯತ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾನು ಮೋದಿಯವರಿಗೆ ಭರವಸೆ ಕೊಡ್ಬೋದಾ? 28ಗೆ 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅಂತ ಭರವಸೆ ಕೊಡ್ಬೋದೇನು? ಆ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ. ಇನ್ನು 4-5 ದಿವಸ ಮನೆಯಲ್ಲಿ ಕುಂತ್ಕೊಳ್ದೇನೆ ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ದೇನೆ ದೇಶದ ಉದ್ದಗಳಿಗೆ ಪ್ರಪಂಚದ ಉದ್ದಗಳಿಗೆ ಓಡಾಡ್ತಾ ಇದ್ದಾರೋ ಅಂತ ಮಹಾನ್ ನಾಯಕ ಈ ದೇಶದ ಪ್ರಧಾನಿ ನಮಗೆ ಸಿಕ್ಕಿರಬೇಕಾದ್ರೆ ಇನ್ನು ಬರೋ ಒಂದು 5-6 ದಿವಸ ನಮ್ಮ ಸಮಯವನ್ನು ಕೊಟ್ಟು ಮನೆ ಮನೆಗೋಗಿ ಮತದಾರನ ಮಾತನಾಡಿಸಿ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವಿನ ಗುರುತಿಗೆ ಜೆಡಿಎಸ್ನ ಗುರುತಿಗೆ ಒಟ್ಟಾಗಿ ಓಟನ್ನು ಕೊಡುವಂತೆ ಪ್ರಾರ್ಥನೆ ಮಾಡೋದ್ರ ಮೂಲಕ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಾವೆಲ್ಲ ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂತ ನನ್ನ ಬಂಧುಗಳಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕೀ.